ಅಲ್ಲ ಮಾಮ್, ಅಲ್ಲ ಅವನ್ ಯಾರು ಅಂತ ಗೊತ್ತಿಲ್ವ ಅಂತ ತಂಗ್ಯವ್ವ. ಆದ್ರೂ ಕರ್ಕೊಂಡ್ ಬಂದಿದಾರಲ್ಲ ತಂಗ್ಯವ್ವ. ಏನಕ್ ಕರ್ಕೊಂಡ್ ಬಂದಿದ್ ತಂಗ್ಯವ್ವ? ನನ್ಗೆ ಹೊಡ್ಸೋಕ ಎಷ್ಟು ಕೊಬ್ಬು ತಂಗ್ಯವ್ವ. ಅವ್ನು ನನಗೆ ಹೊಡಿಬೇಕು ಅಂತಂದ್ರೆ ಊದ್ಕೊಂಡಂಗಾಗಿರುತ್ತೆ. ಸದ್ಯ ಹಾಗಾದ್ರೆ ಇವನು ಯಾರು ಅಂತ ಇವಳಿಗೆ ಗೊತ್ತಿಲ್ಲ. ಸಾರಿ, ಇನ್ನು ಮುಂದೆ ಅವರಿಂದ ನಿಮಗೆ ಯಾವುದೇ ರೀತಿ ತೊಂದರೆ ಆಗದಿರೋ ಥರ ನೋಡ್ಕೊತೀನಿ. ಮನ್ಸೇರಿ ಇಲ್ದಿರೋರೇ ಈ ಪಾರ್ಟಿ ಹೊಡಿತಿದ್ದಾರೆ ಅಂದರೆ ಅರ್ಥ ಮಾಡ್ಕೊಳ್ಳಿ. ಏನು ಅಂದ್ಕೊಂಡಿದ್ಯಾ ನೀನು? ಗೊತ್ತಿಲ್ಲದೆ ಇರೋರ್ನ, ಹಾದಿ ಬೀದಿಲಿ ಓಡಾಡೋರ್ನ, ತಲೆ ಕೆಟ್ಟಿರೋರ್ನೆಲ್ಲ ಮನೆ ಕರ್ಕೊಂಡು ಬಂದು ತಮಾಷೆ ನೋಡ್ತಾ ಇದೀಯಾ? ನಿನಗಿಷ್ಟ ಬಂದ ಹಾಗೆ ಆಡೋದಕ್ಕೆ ಇದೇನು ಧರ್ಮಛತ್ರ ಅಲ್ಲ. ರೋಡಲ್ಲಿ ಹೋಗೋರ್ನ ಮನೆಗೆ ಕರ್ಕೊಂಡು ಬಂದು ಡಿಸ್ಟರ್ಬ್ ಮಾಡ್ತಿದೆಯಲ್ಲ, ಇದೇನು ಮನೆನಾ? ಇಲ್ಲ, ನೀವೆಲ್ಲ ಇರೋದು ನೋಡಿದ್ರೆ ನನಗೂ ಅದೇ ಫೀಲ್ ಆಗ್ತಿದೆ. ಇದು ಮನೆ ಅಂತ ನನಗೂ ಚೆನ್ನಾಗಿ ಗೊತ್ತು, ಅದಕ್ಕೆ ಅವ್ರನ್ನ ಕರ್ಕೊಂಡು ಬಂದೆ. ಇಷ್ಟ ಬಂದಂಗೆ ಆಡೋದಕ್ಕೆ, ನಾನ್ ಸೆನ್ಸ್ ಕ್ರಿಯೇಟ್ ಮಾಡೋದಕ್ಕೆ ನಾನೇನು ಇನ್ನೂ ಚಿಕ್ಕ ಮಗು ಅಲ್ಲ. ನಾನು ಈ ಮನೆ ಯಜಮಾನ ಅಂದ್ರೆ ನನ್ನ ಗಂಡನ ಪರ್ಮಿಷನ್ ತಗೊಂಡೆ ಈ ಮನೆ ಕರ್ಕೊಂಡು ಬಂದಿದ್ದು. ಯಾರು ಏನು ಎತ್ತ ಒಂದೂ ಗೊತ್ತಿಲ್ಲ. ಏನು ರಾಜೋಪಚಾರ, ಏನು ರಾಜೋಪಚಾರ ತಂಗ್ಯವ. ನಿಜವಾಗ್ಲೂ ಅವನು ಯಾರು ಅಂತ ಗೊತ್ತಿಲ್ವಾ? ಯಾವ ಗುರಾಯಿಸ್ತೀಯ ತಂಗ್ಯವ ನೀನು? ಹೇ, ಈಗೇನು ಅವನು ನೀ ಮನೆಯಿಂದ ಆಚೆ ಕಳಿಸ್ತೀಯಾ ಇಲ್ವಾ? ಕಳಿಸ್ತೀನಿ. ಅವರನ್ನಲ್ಲ, ನಿಮ್ಮನ್ನ. ಇದು ನನ್ನ ಗಂಡನ ಮನೆ, ಅದಕ್ಕೂ ಮುಂಚೆ ನನ್ನ ತಾಯಿ ಮನೆ, ಈಗ ನನ್ನ ಮನೆ ಕೂಡ. ಇಲ್ಲಿ ಯಾರಿರಬೇಕು ಯಾರಿರಬಾರ್ದು ಅಂತ ನಿರ್ಧಾರ ಮಾಡಬೇಕಾಗಿರೋದು ನಾನು. ಜೈಲಿಗೆ ಹೋಗಿ ಮುದ್ದೆ ಮುರಿಬೇಕಾಗಿರೋದು ನೀವು. ಅರ್ಥ ಆಯ್ತಾ? ತಾರಣ್ಣ ಅಂಕಲ್, ಹೋಗಿ ಗೆಸ್ಟ್ ಹೌಸ್ನ ಕ್ಲೀನ್ ಮಾಡಿ, ಹಾಗೆ ಇವ್ರಿಗೂ ಸ್ವಲ್ಪ ಹೇಳ್ಕೊಡಿ, ಮುಂದಕ್ಕೆ ಯೂಸ್ ಆಗತ್ತೆ. ಏನು ಬಂದಿದ್ಯ ಹೊತ್ಕೊಂಡು ಹೋಗೋದಕ್ಕೆ ರೋಗ? ಅವ್ನು ನಿನಗೆ ಗೊತ್ತಿಲ್ವಾ, ಅವ್ನು ನಿನಗೆ ನಿಜವಾಗ್ಲೂ ಗೊತ್ತಿಲ್ವಾ ಅಂತಂದು 50 ಸರಿ ಕೇಳ್ತಿದೆಯಲ್ಲ. ಅವಳು ಗೊತ್ತಿಲ್ಲ ಅಂದಮೇಲೆ ಬಾಯಿ ಮುಚ್ಕೊಂಡು ಸುಮ್ಮನೆ ಇರಬೇಕು ತಾನೆ? ಅವ್ನು ನಿನಗೆ ಗೊತ್ತಿದ್ದಾನೆ ಅನ್ನೋ ಥರ ಅವಳನ್ನು ಪದೇ ಪದೇ ಪ್ರಶ್ನೆ ಮಾಡ್ತಿದೆಯಲ್ಲ, ಬುದ್ಧಿನ ನಿನಗೆ? ಇವಳಿಗೆ ಗೊತ್ತಿಲ್ಲದ್ರಿ ಏನು ತಂಗ್ಯವ್ವ? ಇವಳ ತಾಯಿ ಗೊತ್ತಿಲ್ವ ತಂಗ್ಯವ್ವ? ಇವಳ ಅತ್ತೆ ದೊಣ್ಣೆ ಬಿರಿಯಾನಿ ಅಕ್ಕನ ಗೊತ್ತಿಲ್ವ ತಂಗ್ಯವ್ವ? ಈಗ ಅವ್ರು ಬಂದ ಮೇಲೆ ಅವರಿಗೆಲ್ಲ ಗೊತ್ತಾಗಲ್ವ ತಂಗ್ಯವ್ವ?